ಸುಪ್ರೀಂ ಕೋರ್ಟ್ನಲ್ಲಿ ನಿತ್ಯಾನಂದ ಪ್ರಕರಣ ವಿಚಾರಣೆ. ಪುರುಷತ್ವ ಪರೀಕ್ಷೆಗೆ ನಿತ್ಯಾನಂದ ವಿರೋಧ ಯಾಕೆ? ನಿತ್ಯಾನಂದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ. ನಿಜವಾಗ್ಲೂ ಸಿದ್ದರಾಮಯ್ಯನವರು ಗಂಡುಸರಾಗಿದ್ರೆ ಫಸ್ಟ್ MES ನಿಷೇಧಿಸಿ ಅಂತ ಹೇಳ್ತೀನಿ. ನಿಷೇಧಿಸ್ತೀನಿ. ನೀವು ಕನ್ನಡದ ಗಂಡು ಮಗು ಆಗಿದ್ರೆ, ಗಂಡು ಮಗ ಆಗಿದ್ರೆ, ಕನ್ನಡದ ಕಳಕಳಿ ಇದ್ರೆ ಸಿದ್ದರಾಮಯ್ಯನವರೇ ನೀವು ಮೊದಲು ನಿಷೇಧಿಸಿ. ಇಲ್ಲ ಅಂದರೆ ಅವರ ಎಲ್ಲ ಪುಂಡಾಟಿಕೆಗೆ ನಿಮ್ಮ ಸರ್ಕಾರವೇ ಅದಕ್ಕೆ ಕುಮ್ಮ ಕೊಡ್ತಾ ಇದೆ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕನ್ನಡದ ಅಭಿಮಾನ ಕಳಕಳಿ ಇದೆ. ಎಂಇಎಸ್ ಪುಂಡಾಟಕ್ಕೆ ನಾರಾಯಣಗೌಡ ಆಕ್ರೋಶ. ಸಿಎಂಗೆ ಕರವೇ ರಾಜ್ಯಾಧ್ಯಕ್ಷರ ಸವಾಲು. ಬೆಳಗಾವಿಯಲ್ಲಿ ನಾರಾಯಣಗೌಡ ಗರಂ. ಭೂಗತ ಪಾತಕಿಗಳ ಕೈವಾಡಕ್ಕೆ ಬ್ರೇಕ್ ಹಾಕಲು ಪ್ಲಾನ್. ಮಂಗಳೂರಿಗೆ ಬಂದಿಳಿದಿದೆ ವಿಶೇಷ ತಂಡ. ಉಗ್ರಗಾಮಿ ಚಟುವಟಿಕೆಯ ಬಗ್ಗೆ ಮಾಹಿತಿ ಸಂಗ್ರಹ. ಮಾತುಕತೆ ಮೂಲಕ ಶಾಂತಿ ಕಾಪಾಡಲು ಸಾಧ್ಯ. ಭಾರತ ಪಾಕ್ ಎರಡೂ ರಾಷ್ಟ್ರಗಳು ಕೈ ಜೋಡಿಸಬೇಕು. ದೆಹಲಿಯಲ್ಲಿ ಪಾಕಿಸ್ತಾನದ ರಾಯಭಾರಿ ಅಬ್ದುಲ್ ಬಶೀತ್ ಹೇಳಿಕೆ. ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ. ಕೆಸರು ಗದ್ದೆಯಾದ ಮೈದಾನದಲ್ಲೇ ಸೈನಿಕರ ನೇಮಕಾತಿ. ಟ್ರ್ಯಾಕ್ ಸರಿಪಡಿಸಲು ಉದ್ಯೋಗಾಕಾಂಕ್ಷಿಗಳ ಒತ್ತಾಯ.